Hello, good morning students. Today I will show you one picture. You observe that picture carefully. Then you will answer the following question. Okay? I will show one picture. ನೋಡಿ ಇಲ್ಲಿ ನಾನು ನಿಮಗೊಂದು ಪಿಕ್ಚರ್ ತೋರಿಸ್ತಾ ಇದ್ದೀನಿ ಅಲ್ವಾ ಆ ಪಿಕ್ಚರಲ್ಲಿ ನಾನು ಕೆಲವು ಕ್ವಶನ್ಸ್ ಕೇಳ್ತೀನಿ ನೀವು ಈ ಪಿಕ್ಚರ್ನ ನೀಟಾಗಿ ಅಬ್ಸರ್ವ್ ಮಾಡಿ ನನಗೆ ಆನ್ಸರ್ ಹೇಳಬೇಕು ಓಕೆ ಫಸ್ಟ್ ಒನ್ ವೇರ್ ಈಸ್ ದ ಮಂಕಿ ಮಂಗ ಎಲ್ಲಿದೆ ವೇರ್ ಈಸ್ ದ ಮಂಕಿ The monkey is on the tree. Monkey ellide? Monkey marad melide. Gotaita? Second one. Who is under the tree? Marada kelage yaridare? Who is under the tree? The boys are Under the tree. ಮರದ ಕೆಳಗೆ ಯಾರಿದ್ದಾರೆ ಮರದ ಕೆಳಗೆ ಹುಡುಗರಿದ್ದಾರೆ ಅಲ್ವಾ ಟೂ ಬಾಯ್ಸ್ ಆರ್ ಅಂಡರ್ ದ ಟ್ರೀ ಅಥವಾ ದ ಬಾಯ್ಸ್ ಆರ್ ಅಂಡರ್ ದ ಟ್ರೀ ಥರ್ಡ್ ಒನ್ ಕ್ವಶನ್ ವಾಟ್ ಆರ್ ದ ಕಲರ್ಸ್ ಆಫ್ ದ ಮ್ಯಾಂಗೋ ದ ಕಲರ್ ಆಫ್ ದ Mangoes are yellow and orange. Mango color yav yav bannadallide manga idu mangoes maavina hannu yav yav bannadallide yellow matte orange color allide alva next one how many mangoes are there illi mangoes ella nimige kanni kaanustide alva How many mangoes are there? 1, 2, 3, 4, 5, 6, 7, 8. There are 8 mangoes. Isn't it? Yes. Fifth one question. What is the monkey doing? ನಿಮಗೆಲ್ಲ ಮಂಕಿ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಮಂಗ ಕಾಣಿಸ್ತಿದೆ ಅಲ್ಲ ಮಂಗ ಏನು ಮಾಡ್ತಾ ಇದೆ ಮಂಕಿ ಈಸ್ ಗಿವಿಂಗ್ ಫ್ರೂಟ್ಸ್ ಟು ದ ಬಾಯ್ಸ್ ಅಲ್ವಾ ಕೆಳಗಡೆ ನಿಂತಿದ್ದಾರಲ್ಲ ಬಾಯ್ಸ್ ಆ ಬಾಯ್ಸಿಗೆ ಒಂದೊಂದೇ ಮಾವಿನ ಹಣ್ಣನ್ನು ಕೊಡ್ತಾ ಇದೆ ಅಲ್ವಾ ನೆಕ್ಸ್ಟ್ ವೇರ್ ಈಸ್ ದ ಟ್ರೀ ಈಸ್ ಇನ್ ದ ಗಾರ್ಡನ್ ಅಲ್ವಾ ಎಲ್ಲಿದೆ ಮರ ಎಲ್ಲಿದೆ ಮರ ಗಾರ್ಡನಲ್ಲಿದೆ ನೆಕ್ಸ್ಟ್ ಒನ್ ವೇರ್ ಈಸ್ ದ ಗಾರ್ಡನ್ ಹಾಗಾದರೆ ಗಾರ್ಡನ್ ಎಲ್ಲಿದೆಯಪ್ಪ ದ ಗಾರ್ಡನ್ ಈಸ್ ಇನ್ ದ ವಿಲೇಜ್ ಗಾರ್ಡನ್ನು ಹಳ್ಳಿಯಲ್ಲಿದೆ ಅಥವಾ ದ ಗಾರ್ಡನ್ ಈಸ್ ಇನ್ ಮೈ ವಿಲೇಜ್ ನನ್ನ ಊರಿನಲ್ಲಿ ನನ್ನ ಪುಟ್ಟ ಹಳ್ಳಿ ಒಳಗೆ ಗಾರ್ಡನ್ ಇದೆ ಅಂತ ಅಲ್ವಾ ನೆಕ್ಸ್ಟ್ ಹೌ ಮೆನಿ ಟ್ರೀಸ್ ಆರ್ ದೇರ್ ದೇರ್ ಈಸ್ ಎ ಒನ್ ಟ್ರೀ ಎಷ್ಟಿದೆ ಮರ ಎಷ್ಟಿದೆ ಅಲ್ಲಿ ಒಂದೇ ಒಂದು ಮಾವಿನ ಮರ ಇದೆ ಅದೇ ತಾನೇ ನೆಕ್ಸ್ಟ್ ವಾಟ್ ಆರ್ ದ ಬಾಯ್ಸ್ ಡೂಯಿಂಗ್ ಇಲ್ಲಿ ಬಾಯ್ಸ್ ನಿಂತಿದ್ದಾರಲ್ಲ ಬಾಯ್ಸ್ ಏನು ಮಾಡ್ತಾ ಇದ್ದಾರೆ ದ ಬಾಯ್ಸ್ ಆರ್ ಕಲೆಕ್ಟಿಂಗ್ ದ ಮ್ಯಾಂಗೋಸ್ ಬಾಯ್ಸ್ ಮಂಗ ಮೇಲಿಂದ ಹಾಕ್ತಾ ಇದೆಯಲ್ಲ ಮಾವಿನ ಹಣ್ಣನ್ನು ಅದನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ಹೌ ಈಸ್ ದ ಟ್ರೀ ಮರ ಹೇಗಿದೆ ದ ಟ್ರೀ ಈಸ್ ವೆರಿ ವೆರಿ ಬಿಗ್ ಮರ ದೊಡ್ಡದಿದೆ ಅರ್ಥ ಆಯ್ತಲ್ಲ ನಾನೀಗಿದ್ರಲ್ಲಿ ನಿಮಗೆ
ಇಷ್ಟೊಂದು ಕ್ವಶನ್ಸ್ ಮತ್ತು ಆನ್ಸರ್ನ ಹೇಳಿದ್ದೀನಿ. ಈಗ ನಾವು ಇದನ್ನು ಒಂದೊಂದನ್ನೇ ಬರೆಯೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡೋಣ. ಓಕೆ, ಈಗ ಫಸ್ಟ್ ಒನ್ ಕ್ವಶನ್ ಏನು ಬರೆಯೋಣ ನೋಡೋಣ ಅಲ್ವಾ. ಫಸ್ಟ್ ಒನ್ ಕ್ವಶನ್, ಹೌ ಮೆನಿ ಟ್ರೀಸ್ ಆರ್ ದೇರ್? ಹೆಚ್ ಓ ಡಬ್ಲ್ಯೂ ಹೌ ಎಮ್ ಎ ಎನ್ ವೈ ಮೆನಿ ಟಿ ಆರ್ ಇ ಎಸ್ ಟ್ರೀಸ್ ಎ ಆರ್ ಇ ಆರ್ ಟಿ ಹೆಚ್ ಇ ಆರ್ ಇ ದೇರ್. ಟಿ ಹೆಚ್ ಇ ಆರ್ ಇ ದೇರ್ ಐ ಎಸ್ ಈಸ್ ಎ ಓ ಎನ್ ಇ ಒನ್ ಟಿ ಆರ್ ಇ ಟ್ರೀ. ದೇರ್ ಈಸ್ ಎ ಒನ್ ಟ್ರೀ. ಎಷ್ಟು ಮರ ಇದೆ ಅಲ್ಲಿ? ಒಂದೇ ಒಂದು ಮರ ಇದೆ. ಸೆಕೆಂಡ್ ಕ್ವಶನ್, ವೇರ್ ಈಸ್ ದ ಟ್ರೀ? ಮರ ಎಲ್ಲಿದೆ? ದ ಟ್ರೀ ಈಸ್ ಇನ್ ದ ಗಾರ್ಡನ್. ಮರ ಎಲ್ಲಿದೆ? ಗಾರ್ಡನ್ನಲ್ಲಿದೆ. ವೇರ್ ಈಸ್ ದ ಟ್ರೀ? ದ ಟ್ರೀ ಈಸ್ ಇನ್ ದ ಗಾರ್ಡನ್. ಥರ್ಡ್ ಒನ್, ವೇರ್ ಈಸ್ ದ ಗಾರ್ಡನ್? ಹಾಗಾದರೆ ಗಾರ್ಡನ್ ಎಲ್ಲಿದೆ? ಮರ ಏನೋ ಗಾರ್ಡನಲ್ಲಿದೆ ಅಲ್ವಾ, ಹಾಗಾದರೆ ಗಾರ್ಡನ್ ಎಲ್ಲಿದೆ? ದ ಗಾರ್ಡನ್ ಈಸ್ ಇನ್ ಮೈ ವಿಲೇಜ್. ಗಾರ್ಡನ್ನು ನನ್ನ ಹಳ್ಳಿಯಲ್ಲಿದೆ. ನೆಕ್ಸ್ಟ್ ಒನ್, ವಾಟ್ ಈಸ್ ದ ಮಂಕಿ ಡೂಯಿಂಗ್? ಅಲ್ಲಿ ಮರದಲ್ಲಿ ಮಂಗ ಇತ್ತಲ್ಲ, ಏನು ಮಾಡ್ತಾ ಇತ್ತದು? ವಾಟ್ ಈಸ್ ದ ಮಂಕಿ ಡೂಯಿಂಗ್? ದ ಮಂಕಿ ಈಸ್ ಗೀವಿಂಗ್ ಫ್ರೂಟ್ಸ್ ಟು ದ ಬಾಯ್ಸ್. ಅಲ್ಲಿ ಕೆಳಗಡೆ ನಿಂತಿದ್ರಲ್ಲ ಬಾಯ್ಸು, ಅವರಿಗೆ ಹಣ್ಣನ್ನು ಕೊಡ್ತಾ ಇತ್ತು. ನೆಕ್ಸ್ಟ್, ಹೌ ಮೆನಿ ಮ್ಯಾಂಗೋಸ್ ಆರ್ ದೇರ್? ಅಲ್ಲಿ ಮರ ನೋಡಿದ್ದೀರಾ, ಮರದಲ್ಲೆಲ್ಲ ಮಾವಿನ ಹಣ್ಣು ಬಿಟ್ಟಿತ್ತಲ್ವಾ, ಎಷ್ಟಿದೆ ಮಾವಿನ ಹಣ್ಣು? ಎಷ್ಟಿದೆ? ಹೌ ಮೆನಿ ಮ್ಯಾಂಗೋಸ್ ಆರ್ ದೇರ್? ದೇರ್ ಆರ್ ಏಟ್ ಮ್ಯಾಂಗೋಸ್. ಎಷ್ಟಿದೆ ಮ್ಯಾಂಗೋ? ಎಷ್ಟಿದೆ? ಎಂಟು ಮ್ಯಾಂಗೋ ಇದೆ ಅಲ್ವಾ, ಅಲ್ಲಿ ಎಣಿಸಿದ್ರಿ ಅಲ್ವಾ, ಎಷ್ಟು ಮ್ಯಾಂಗೋಸ್ ಇತ್ತಲ್ಲಿ? ಏಟ್ ಮ್ಯಾಂಗೋಸ್. ಗುಡ್, ವೆರಿ ಗುಡ್. ವಾಟ್ ಆರ್ ದ ಕಲರ್ ಆಫ್ ದ ಮ್ಯಾಂಗೋಸ್? ಅಲ್ಲಿ ಮ್ಯಾಂಗೋಸ್ ಇದ್ವಲ್ಲ, ಯಾವ್ಯಾವ ಕಲರಲ್ಲಿ ಇತ್ತು ಮ್ಯಾಂಗೋಸು? ದ ಕಲರ್ ಆಫ್ ದ ಮ್ಯಾಂಗೋಸ್ ಆರ್ ಯೆಲ್ಲೋ ಆ್ಯಂಡ್ ಆರೆಂಜ್. ಅಲ್ಲಿ ಯೆಲ್ಲೋ ಮತ್ತು ಆರೆಂಜ್ ಕಲರಿನ ಮ್ಯಾಂಗೋ ಇತ್ತು. ವೇರ್ ಈಸ್ ದ ಮಂಕಿ? ಮಂಗ ಎಲ್ಲಿದೆ? ದ ಮಂಕಿ ಈಸ್ ಆನ್ ದ ಟ್ರೀ. ಮಂಗ ಮರದ ಮೇಲಿದೆ. ಹೂ ಈಸ್ ಅಂಡರ್ ದ ಟ್ರೀ? ಮರದ ಕೆಳಗೆ ಯಾರಿದ್ದಾರೆ? ಹೂ ಈಸ್ ಅಂಡರ್ ದ ಟ್ರೀ? ಮರದ ಕೆಳಗೆ ಯಾರಿದ್ರು? ದ ಬಾಯ್ಸ್ ಅಥವಾ ಟೂ ಬಾಯ್ಸ್ ಆರ್ ಅಂಡರ್ ದ ಟ್ರೀ. ಎರಡು ಹುಡುಗರು ಮರದ ಕೆಳಗೆ ಇದ್ರು. ನೆಕ್ಸ್ಟ್, ವಾಟ್ ಆರ್ ದ ಬಾಯ್ಸ್ ಡೂಯಿಂಗ್? ಅಲ್ಲಿ ಬಾಯ್ಸ್ ಇದ್ರಲ್ವಾ, ಬಾಯ್ಸ್ ಏನು ಮಾಡ್ತಾ ಇದ್ರು? ವಾಟ್ ಆರ್ ದ ಬಾಯ್ಸ್ ಡೂಯಿಂಗ್? ದ ಬಾಯ್ಸ್ ಆರ್ ಕಲೆಕ್ಟಿಂಗ್ ದ ಮ್ಯಾಂಗೋಸ್. ಅಲ್ಲಿ ಬಾಯ್ಸ್ ಇದ್ರಲ್ಲ, ಅವರು ಮಾವಿನ ಹಣ್ಣುಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಹೌ ಈಸ್ ದ ಟ್ರೀ? ಮರ ಹೇಗಿದೆ? ಮರ ಹೇಗಿದೆ ನೋಡಿದ್ರಲ್ವ ನೀವೆಲ್ಲ, ಮರನ ತೆಳ್ಳಗಿತ್ತ ಅದು ಇಲ್ಲಲ್ಲ. ಮರ ಹೇಗಿತ್ತು? ದೊಡ್ಡಕ್ಕಿತ್ತು ಅಲ್ವಾ, ಅದಕ್ಕೆ ದ ಟ್ರೀ ಈಸ್ ವೆರಿ ವೆರಿ ಬಿಗ್. ದ ಟ್ರೀ ಈಸ್ ವೆರಿ ಬಿಗ್. ಥ್ಯಾಂಕ್ ಯು ಪುಟಾ.